ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಕಂಗ್ರ್ಯಾಚುಲೇಷನ್ಸ್ ಸರ್. ಓಕೆ, ಎಲ್ರಿಗೂ ನಮಸ್ಕಾರ. ಸಿನಿಮಾ ಬಗ್ಗೆ ಹೇಳಬೇಕು ಅಂದರೆ ಜನರಲಿ ಎಲ್ಲ ಬಂದವರೆಲ್ಲ ಹೇಳ್ತಾ ಇರ್ತಾರೆ ಒಳ್ಳೆ ಸಿನಿಮಾ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಅಂತ. ಬಟ್ ಪರ್ಸ್ನಲಿ ನನಗೆ ತುಂಬ ಇಷ್ಟ ಆಯಿತು. ದಿಯಾ ಮಾಡಿದ ನಂತರ ನನಗೆ ಅದೇ ಥರದ ಒಂದು ಆ ಜಾನರಲ್ಲಿ ಅಷ್ಟೇ ಒಂದು ಪ್ಯೂರಾಗಿ ಒಂದು ಒಳ್ಳೆ ಅದ್ಭುತವಾದ ಲವ್ ಸ್ಟೋರಿ ನೋಡಿದಂಥ ಒಂದು ಎಕ್ಸ್ಪೀರಿಯನ್ಸ್ ಕೊಡ್ತು ನನಗೆ ಒಳಗಡೆ. ಆ್ಯಂಡ್ ಈ ಥರದ ಬರವಣಿಗೆಗೆ ನಾನು ತುಂಬ ದೊಡ್ಡ ಫ್ಯಾನ್. ಆ್ಯಂಡ್ ಸೊ ನನಗೆ ಬರವಣಿಗೆ ಬಹಳ ಬಹಳ ಇಷ್ಟ ಆಯಿತು. ಆ್ಯಂಡ್ ಅದ್ರ ಜೊತೆಗೆ ಎಲ್ಲ ಕಲಾವಿದರು, ಪ್ರಭು ಆಗಿರ್ಬೋದು, ಕೃಷ್ಣವ್ರು ಆಗಿರ್ಬೋದು, ಇಲ್ಲ ಅವ್ರು ಆಗಿರ್ಬೋದು, ಆ್ಯಂಡ್ ಅಶ್ವಿನ್ ಅವ್ರು ಆಗಿರ್ಬೋದು, ಎಲ್ಲರೂ ಅದ್ಭುತವಾಗಿ ಮಾಡಿದ್ದಾರೆ. ಪಾತ್ರ ಎದ್ದು ಕಾಣುತ್ತೆ. ಆ್ಯಂಡ್ ದತ್ತಣ್ಣ ಸರ್ ಆಗಿರ್ಬೋದು, ಸೊ ಎಲ್ಲರದ್ದು. ಆ್ಯಂಡ್ ಸಿನಿಮಾಟೋಗ್ರಫಿ ಬಹಳ ಇಷ್ಟ ಆಯಿತು. ಸೊ ಎಲ್ಲರಲ್ಲೂ ಕೇಳ್ಕೊಳ್ಳೋದು, ದಯವಿಟ್ಟು ಥಿಯೇಟ್ರಿಗೆ ಬಂದು ಒಂದ್ಸರಿ ಸಿನಿಮಾ ನೋಡಿ. ನೋಡ್ದಂಗೆ ನೀವು ಡೆಫಿನೆಟ್ಲಿ ಇನ್ನೊಂದು 4 ಜನಕ್ಕೆ ಹೇಳ್ತೀರಾ ಈ ಸಿನಿಮಾ ಬಗ್ಗೆ. ಯಾಕಂದರೆ ಈ ಥರದ ಒಂದು ವಿಭಿನ್ನವಾದ ಕತೆ ಆ್ಯಂಡ್ ಅದನ್ನು ತುಂಬ ಚೆನ್ನಾಗಿ ಎಕ್ಸಿಕ್ಯೂಟ್ ಮಾಡಿದಂಥ ರೀತಿಯಾಗಿರ್ಬೋದು. ಅದ್ರ ಜೊತೆಗೆ ಎಲ್ಲ ಡಿಪಾರ್ಟ್ಮೆಂಟು ವರ್ಕ್ ಆಗೋದು ಬಹಳ ಕಮ್ಮಿ ಸಿನಿಮಾಗಳಲ್ಲಿ. ಬಟ್ ಈ ಸಿನಿಮಾದಲ್ಲಿ ಎಲ್ಲ ಡಿಪಾರ್ಟ್ಮೆಂಟು ವರ್ಕ್ ಆಗಿದೆ. ಎಡಿಟಿಂಗ್ ಆಗಿರ್ಬೋದು, ಸಿನಿಮಾಟೋಗ್ರಫಿ ಆಗಿರ್ಬೋದು, ಅಥವಾ ಮ್ಯೂಸಿಕ್ ಆಗಿರ್ಬೋದು. ಸೊ ಎಲ್ಲ ಡಿಪಾರ್ಟ್ಮೆಂಟು ಅವ್ರ ಕೆಲಸ ಎದ್ದು ಕಾಣುತ್ತೆ ಈ ಸಿನಿಮಾದಲ್ಲಿ. ಐ ಥಿಂಕ್ ಇಟ್ ವಿಲ್ ಬಿ ಅ ಟ್ರೀಟ್ ಫಾರ್ ಯು. ಆ್ಯಂಡ್ ದಿಸ್ ಈಸ್ ಅ ಸಿನಿಮಾ ಯು ಶುಡ್ ಎಕ್ಸ್ಪೀರಿಯನ್ಸ್ ಇನ್ ಥಿಯೇಟರ್. ಆ ಥರದ ಒಂದು ಸಿನಿಮಾ ಇದು. ಸೊ ದಯವಿಟ್ಟು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ. ಡೆಫಿನೆಟ್ಲಿ ಒಂದು ಎಕ್ಸ್ಪೀರಿಯನ್ಸ್ ಮಾಡ್ತಾ ಹೋಗ್ತೀರಾ. ಆ್ಯಂಡ್ ಈ ಕತೆ ನಿಮ್ಮಲ್ಲಿ ಉಳಿಯುತ್ತೆ, ಸಾಕಷ್ಟು ದಿನ ಉಳಿಯುತ್ತೆ. ಆ್ಯಂಡ್ ಇದನ್ನು ನಿಮಗೆ ಮಾತಾಡೋ ಹಾಗೆ ಮಾಡುತ್ತೆ, ಬೇರೆಯವ್ರ ಜೊತೆ ಮಾತಾಡೋ ಹಾಗೆ ಮಾಡುತ್ತೆ. ಆ ಥರದ ಒಂದು ಕತೆ. ಸೊ ದಯವಿಟ್ಟು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ. ಆ್ಯಂಡ್ ಇಡೀ ತಂಡಕ್ಕೆ ಆಲ್ ದಿ ವೆರಿ ಬೆಸ್ಟ್. ಆ್ಯಂಡ್ ಈ ಥರದ ಸಿನಿಮಾಗಳು ಕೊಡ್ತಾ ಇರೋ ಒಂದು ನಿರ್ದೇಶಕರಿಗೆ ಆಲ್ ದಿ ವೆರಿ ಬೆಸ್ಟ್. ಈ ಥರ ಸಿನಿಮಾ ಹೆಚ್ಚಾಗಿ ಬರಬೇಕು ವೈಯಕ್ತಿಕವಾಗಿ, ಒಬ್ಬ ಆಡಿಯನ್ಸ್ ಆಗಿ. ನನಗೆ ಈ ಥರದ ಸಿನಿಮಾ ಬಹಳ ಇಷ್ಟ, ಮನಸ್ಸನ್ನು ಕಲುಕುವಂಥ ಸಿನಿಮಾ. ಸೊ ಯಾವಾಗಲೂ ಬರಲ್ಲ ಈ ಥರ ಸಿನಿಮಾ, ಸ್ವಲ್ಪ ನಮ್ಮ ಎಮೋಷನ್ಸ್ನ ಬಡ್ದೆಪ್ಸುತ್ತೆ. ಸೊ ಬನ್ನಿ ಥಿಯೇಟ್ರಲ್ಲೇ ಸಿನಿಮಾನ ನೋಡಿ, ಎಲ್ರಿಗೂ ಸಪೋರ್ಟ್ ಮಾಡಿ.